ಸಂಕೇಶ್ವರ ಪಟ್ಟಣದಲ್ಲಿನ ಹಲವು ಕಾಲೇಜುಗಳು ಚಿತ್ರದ ನಟ ನವೀನ್ ಶಂಕರ್ ಮತ್ತು ನಟಿ ಅರ್ಚನಾ ಜೋಯಿಸ್ ಅಭಿನಯದ ಕ್ಷೇತ್ರಪತಿ ಚಿತ್ರತಂಡದಿಂದ ಭರ್ಜರಿ ಪ್ರಚಾರ ಕಾರ್ಯಕ್ರಮ ನಡೆಯಿತು. ಸಂಕೇಶ್ವರ ಪಟ್ಟಣದಲ್ಲಿ ಕ್ಷೇತ್ರಪತಿ ಚಿತ್ರದ ಪ್ರಚಾರ ಕಾರ್ಯಕ್ರಮಕ್ಕೆ ಬಂದಿದ್ದ ಚಿತ್ರತಂಡದಿಂದ ಪಟ್ಟಣದ ಬೀರೇಶ್ವರ ಶಿಕ್ಷಣ ಸಂಸ್ಥೆಯ ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಚಾರ ಕಾರ್ಯಕ್ರಮ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಿರ್ದೇಶಕ ಶ್ರೀಕಾಂತ್ ಕಟಗಿ ಮಾತನಾಡಿ, ಈ ಭಾಗದ ಸಂಸ್ಕೃತಿ, ಸೊಗಡು ಮತ್ತು ಭಾಷೆಯೊಂದಿಗೆ ಇಲ್ಲಿಯ ರೈತರ ಹೋರಾಟವೊಂದರ ಕಥೆಯಾಗಿದೆ ಅಂತ ಹೇಳಿದರು. ಚಿತ್ರದ ನಾಯಕ ನಟ ನವೀನ್ ಶಂಕರ್ ಮಾತನಾಡಿ, ರೈತರ ಮತ್ತು ಸರ್ಕಾರದ ನಡುವಿನ ಘರ್ಷಣೆ ಈ ಚಿತ್ರದ ಕಥೆಯಾಗಿದೆ. ಈ ಚಿತ್ರದಲ್ಲಿ ಒಬ್ಬ ಯುವ ರೈತನ ಪಾತ್ರದಲ್ಲಿ ಅಭಿನಯಿಸಿದ್ದು ಉತ್ತರ ಕರ್ನಾಟಕದ ರೈತರ ಕಥೆ ಕ್ಷೇತ್ರಪತಿ ಚಿತ್ರ ಆಧರಿಸಿದೆ ಅಂತ ಹೇಳಿದರು. ರೈತರ ಸಮಸ್ಯೆ ಇಂದು ನಿನ್ನೆದಲ್ಲ, ಇದು ದಶಕಗಳಿಂದಲೂ ನಾವು ನೋಡ್ಕೊಂತ ಬಂದೀವಿ, ಕೇಳ್ಕೊಂತ ಬಂದೀವಿ. ಬಹುಶಃ ನಮ್ಗಿಂತ ಜಾಸ್ತಿ ಹಿರಿಯರ್ ನೀವು ನೋಡ್ಕೊಂತ ಬಂದೀವಿ. ಆ ಸಮಸ್ಯೆಗಳ ಬಗ್ಗೆ ತುಂಬಾ ಮಾತಾಡ್ಕೊಂತ ಬಂದೀವಿ ಬಹಳ ನಾವು. ಆದ್ರ ಅದಕ್ಕೊಂದು ಸೊಲ್ಯೂಷನ್, ಅದರಲ್ಲೂ ಪರ್ಮನೆಂಟ್ ಸೊಲ್ಯೂಷನ್ ಮತ್ತೆ ಪರಿಹಾರ ಹೆಂಗಿರ್ಬೇಕು ಅಂತಂದ್ರೆ, ಅದು ಯಾರಿಗೂ ತೊಂದರೆ ಆಗದಿರೋ ಹಂಗೆ ಖಾಯಂ ಪರಿಹಾರ ಆಗಿರ್ಬೇಕು. ಸೊ ಆ ಥರದ್ದು ಒಂದು ಪರಿಹಾರನ ಈ ಚಿತ್ರ ನೀಡುತ್ತ. ಸೊ ಅದೇ ಒಂದು ಸಂದೇಶ. ಹೌದಾ? ಈಗ ರೈತರ ಸಮಸ್ಯೆ ಕ್ರಿಯೇಟ್ ಮಾಡುವಂತ ಕೆಲಸ ಮಾಡುತ್ತ. ಅಂದ್ರೆ ಅದ್ರ ಬಗ್ಗೆ ಇವಾಗ ನೋಡ್ರಿ, ನಾವ್ ಯಾರಿಗಾದ್ರು ತುಂಬಾ ಅಗ್ರೆಸಿವ್ ಆಗಿ ಹೇಳ್ಕೊಂತ ಹೊಂಟ್ವಿ ಅಂತಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ, ಏನ್ ನಮ್ಗ ಬೈತಾರೇನೋ ಅಂತ. ನಿಮ್ ಪಿಕ್ಚರ್ ಬ್ಯಾನ್ ಮಾಡಿರ್ತಾರೆ. ಅದು ಯಾವ ಸರ್ಕಾರನ ಆಗಿರ್ಬೋದು, ಯಾವ ಯಾರೇ ಆಗಿರ್ಬೋದು, ರಾಜಕಾರಣಿಗಳಂತ ಅಷ್ಟೇ ಅಲ್ಲ, ಆಡಳಿತ ವರ್ಗದವ್ರಾಗಿರ್ಬೋದು, ಇನ್ನಿತರ ಯಾರೇ ಸಮಾಜದಲ್ಲಿ ಇರುವಂತವ್ರಿಗೆ ಯಾರಿಗೆ ಆಗಿರ್ಬೋದು, ಸಿನಿಮಾ ನೋಡಿದ್ರಪ್ಪ ಅಂದ್ರೆ ಹೌದಲ್ಲ ಇದು ಕರೆಕ್ಟ್ ಇದಾಗ್ಬೇಕು ಅನ್ನೋ ತರದ್ರಲ್ಲಿ ಹೇಳಕ್ಕೆ ಎರಡು ಸಮ್ಮೇಳನ ಮತ್ತು ನನಗೆ ಒಂದು ಅವಕಾಶ ಸಿಕ್ತು. ಹೊಯ್ಸಳ ಪಿಕ್ಚರ್ದಾಗ ಬಲಿ ಅನ್ನೋ ಕ್ಯಾರೆಕ್ಟರ್ ಅಂತ ಮಾಸಸ್ ರೀಚ್ ಆಯ್ತು. ಸೊ ಅದೊಂದು ಭಾಳ ದೊಡ್ಡ ಆಮೇಲೆ ಈಗ ಎಲ್ಲರೂ ಹೋದಾಗ ನಾವು ಯಾವ್ದಾರು ಸ್ಟೇಜ್ ಆಗತ್ತೂ ಬಲಿ 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 ಅಂತ ಗೊತ್ತಿರ್ತೀವಿ, ಇಲ್ಲ ಬಂದು ಹೊಯ್ಸಳ ಡೈಲಾಗ್ ಹೇಳ್ರಿ ಅಂತ. ಆಮೇಲೆ ಸುಮಾರು ನಿನ್ನೆ ಬೆಳಗಾಂದಾಗೆಲ್ಲ ಹೋದಾಗ ಭಾಳ ಜನ ಫ್ಯಾಮಿಲಿ ಆಡಿಯನ್ಸು ಸ್ಟೂಡೆಂಟ್ಸು ರಂಜಿತ್ ಅಂತ ಹೋಗೋರು ನಾವೆಲ್ಲ ಪಿಕ್ಚರ್ ನೋಡಿ ಹೊಂದಿಸಿ ಬರೀ ಇದ್ದಾಗ ನಿರ್ಮಾಪಕರಾಗಲಿ ನಟರಾಗಲಿ ತಂಡ ಗೆಲ್ಲೋದ್ರ ಜೊತೆಗೆ ಏನ ಕೇಳೋದು ಒಂದು ಉತ್ಸಾಹ ಕೊಡುತ್ತೆ ಇಂಡಸ್ಟ್ರಿ. ಮತ್ತಷ್ಟು ಹೊಸ ನಿರ್ದೇಶಕರು ಹೊಸ ನಟರುಗಳು ಬರಬೇಕು. ನಮ್ಮ ಭಾಗದೊಳಗಿಂದ ಪಿಕ್ಚರ್ಗಳು ಕಮ್ಮಿ ಇದ್ವು, ಉತ್ತರ ಕರ್ನಾಟಕ ನೆಲದಿಂದ ಕಥೆಗಳು ಕಮ್ಮಿ ಇದ್ವು, ನಿರ್ದೇಶಕರು ಕಮ್ಮಿ ಇದ್ದಾರೆ, ನಟರುಗಳು ಕೂಡ ಭಾಳ ಕಮ್ಮಿ ಇದ್ವು. ಸೊ ಹಿಂಗಾಗಿ ಇದು ಪೂರ್ತಿ ಉತ್ತರ ಕರ್ನಾಟಕದ ನೆಲದಾಗ ಶೂಟ್ ಆಗಿ ಇಲ್ಲಿದ್ದ ಕಥೆ ಹೇಳುವಂತ ನಮ್ಗೆ ಭಾಳ ಇಷ್ಟ ಆಯ್ತು. ರೈಟ್ ಟೈಮ್ನಾಗೆ ಶ್ರೀಕಾಂತ್ ಬಂದರು ಮತ್ತು ಸಬ್ಜೆಕ್ಟೂ ಇದಂಗೆ ಮುಂಗಾರನೂ ಲೇಟು ಹಿಂಗಾರನೂ ಲೇಟ್ ಬಂದ ದಬಾಷ್ ಬಂದ್ಬಿಡ್ತೈತಿ ಇಲ್ಲ ಅಂತ ಗೊತ್ತಿರ್ತೈತಿ. ಸೊ ನಾವು ಸಾಲಿ ಕಲೆ ಮುಂದೂ ಹೇಳಿದ್ರು, ಮೊನ್ನೆ ನೀವು ಹಾವೇರಿಯಾಗ ಒಬ್ಬರು ಸುಸೈಡ್ ಮಾಡ್ಕೊಂಡು ಹೋಗ್ತಾರೆ, ಹೆಣ್ಣು ಕೊಟ್ಟಿಲ್ಲ ಅಂತ ಸುಸೈಡ್ ಮಾಡೋದು. ನಮಗೆ ನಮ್ಮ ಅಪ್ಪುಗಳು ಅವ್ರನ್ನ ಹೇಳಾರಲ್ಲ ಸಣ್ಣ ಏ ಚೋದನೆಗೆ ಹೋದ ಮಗನ ಇಲ್ಲ ಅಂತಂದ್ರೆ ನೋಡಿ ಕನ್ನೆಸಿ ನೋಡಿ ಅಂತ ಅಂದ್ರೆ ಕೇಳೋದಕ್ಕೆ ಭಾಳ ನಗಪಾಟ್ಲಿ ವಿಷಯ ಅಂತ ಅನ್ಸಿದ್ರು ಭಾಳ ಸೀರಿಯಸ್ ಆಯ್ತು. ಸೊ ಅದ್ರ ಬಗ್ಗೆ ಹೇಳಲೇಬೇಕಾದಂಥ ವಿಷಯಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ವಿ. ಚಲೋ ಆತಂತಂದ್ರೆ ಅದರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ಸಿನಿಮಾ ಮೋರ್ ದೆನ್ ಬಿಸ್ನೆಸ್. ಪ್ರತಿಯೊಂದು ಸಿನಿಮಾ ಇಟ್ಸ್ ಅಪ್ಸ್ ಇಂಡಸ್ಟ್ರಿ ಅಲ್ಲ, ಬಿಸ್ನೆಸ್ ಜೊತೆಗೆ ಭಾಳ ನಾವು ಏನು ಮಾಡೋಕತ್ತಿತ್ತು. ಇದು ಒಂದು ರೆವಲ್ಯೂಷನ್ಗೆ ನಂದಿ ಆಗಬೇಕು, ಕಲೆಕ್ಟಿವಾಗಿ ನಾವು ಒಂದು ಸಮಸ್ಯೆ ಬಗೆಹರಿಸ್ಬೇಕು ಅನ್ನೋದು ನಮ್ಮ ಇಚ್ಛೆ. ಆ ಇಚ್ಛಾನುಸಾರ ಹೊಂಟೀವಿ. ಕಾಲೇಜ್ ಓದ್ತಿರ್ತಾನೆ, ಕಾಲೇಜ್ ಓದ್ತಿರ್ತಾನೆ, ಓದೋ ಮುಂದೆ ಸಮಸ್ಯೆ ಎದುರಾಗಲ್ಲ. ಅಲ್ಲಿ ಕೇಳ್ತಿರ್ತೀವಿ ಕೇಳ್ದಂಗೆ ನಾವು ರೆಸ್ಪಾಂಡ್ ಮಾಡಿರ್ತೀವಿ. ಇದು ಬರೀ ನಮ್ಮ ಅಭಿಪ್ರಾಯಗಳು ಹೋಗಿರ್ಬೋದು, ನಮ್ಮ ಲೈಫ್ನಾಗ ಆದಾಗ ಅದೇನಾಗೈತೆ ಅವಾಗ ರಿಯಾಕ್ಟ್ ಮಾಡೋಕೆ ಶುರು ಮಾಡ್ತೀವಿ, ಅದಕ್ಕೆ ಪ್ರತಿಕ್ರಿಯಿಸೋಕೆ ಶುರು ಮಾಡ್ತೀವಿ. ಹಂಗೆ ಇವ್ರ ಲೈಫ್ನಾಗ ಆಕೈತೆ. ಒಬ್ಬ ಸರ್ವೇ ಸಾಮಾನ್ಯ ಇವ ನನ್ಗೆ ವಿಚಾರ, ಶ್ರೀಗಂಧ ವಿಚಾರ, ನಿಮ್ಮ ವಿಚಾರ, ಎಲ್ಲರೂ ವಿಚಾರ, ನಾವೆಲ್ಲ ವಿ ಆರ್ ವೆರಿ ನಾರ್ಮಲ್. ಅಂದ್ರೆ ಪವರ್ ಇಕ್ವೇಶನ್ ಅಂತ ಬಂದರೆ ನಮ್ಮ ಕೈಯಾಗ ಏನು ಪವರ್ ಇಲ್ಲ. ಆ ಥರದ ಒಬ್ಬ ನಾರ್ಮಲ್ ಯುವಕ ಎಷ್ಟು ಪವರ್ಫುಲ್ ಆದ ಹೋರಾಟ ನಡೆಸ್ತಾನೆ ಅನ್ನೋದು ಇಟ್ಟಿದ್ವಿ. ಅವರಪ್ಪ ಅವರಪ್ಪನ ಹೇಳಿದ್ದು ಅವರಪ್ಪನ ಜೀವನ ಅದು ಎಲ್ಲರದ್ದು ಜೀವನ ಆಗಿರ್ತದೆ. ಸರ್ ಈಗಿಲ್ಲಿ ಸಂಕೇಶ್ವರದ ನೀವು ಇದನ್ನು ಪ್ರೊಮೋ ಇದ ಮಾಡೋ ಕಾರಣ ಏನು ಸರ್?
ಸಂಕೇಶ್ವರ ಅದ ನಾ ಹೇಳಿದ್ರು, ನಾ ಇಲ್ಲಿ ಶೂಟಿಂಗ್ ಮಾಡಿದ್ದೆ, ಆಮೇಲೆ ಎಲ್ಲಾ ಕಡೆ ಹೋಗ್ಬೇಕನ್ನೋ ನಮ್ಮ ಇಚ್ಛೆ ಇತ್ತು. ಮೈಸೂರಾದಾಗ ಇಲ್ಲಿದ್ದಾಗ ಅವಾಗ ಡಿಸೈಡ್ ಮಾಡಿದ್ವಿ ನಾವು ಪಿಕ್ಚರ್ ರಿಲೀಸ್ಗಿನ ಮೊದಲು ನಾವು ಬರ್ಬೇಕು ಅಂತಂದು ಫಸ್ಟ್ ಹುಬ್ಳಿಯಿಂದ ಶುರು ಮಾಡೋದು. ಎರಡು ಆಪ್ಷನ್ ಇತ್ತು, ರಾಣೇಬೆನ್ನೂರಿಂದ ಶುರು ಮಾಡಮ್ಮ ಇಲ್ಲ ಹುಬ್ಳಿಯಿಂದ ಶುರು ಮಾಡಮ್ಮ ಅಂತ. ಅಂದ್ರೆ ನಮ್ಗೆ ಉತ್ತರ ಕರ್ನಾಟಕ ಎಲ್ಲರೂ ಅಭಿಪ್ರಾಯ ಇದ್ದೀವಲ್ಲ, ಉತ್ತರ ಕರ್ನಾಟಕ ಹೆಬ್ಬಾಗಿಲ್ಲಿಂದನೇ ಶುರು ಮಾಡೋಣ ಅಂತ ಅನ್ಕೊಂಡು ಅಕ್ಕಡೆ ಶುರು ಮಾಡೋದು. ನಿಮ್ಮ ಪಾತ್ರದ ಬಗ್ಗೆ ಸಮಸ್ಯೆಗಳೇನು, ಏನ್ ಪ್ಲಾನ್ ಇದೆ ಅನ್ನೋ ಇದೇ ರೀತಿ ಇವ್ರನ್ನ ಸಂದರ್ಶನ ಮಾಡುವಂತ ಪಾತ್ರ ನಂದು ಭೂಮಿಕಾ ಅಂತ ಹೆಸರು ಸಿನಿಮಾದಲ್ಲಿ. ಜರ್ನಲಿಸಂ ಅದ್ರ ಜೊತೆನಲ್ಲಿ ಅಂದ್ರೆ ನಾನು ಒಂದು ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಅದಾದ ನಂತರ ಯೂಟ್ಯೂಬ್ ಅಲ್ಲಿ ನಂದೇ ಓನ್ ಒಂದು ಚಾನೆಲ್ ನಾವು ಓಪನ್ ಮಾಡಿ ಇಂಡಿಪೆಂಡೆಂಟ್ ಆಗಿ ನಾನು ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಂದೇ ರೀತಿನಲ್ಲಿ ಇವರ ಏನೇನು ಇವ್ರ ಹೋರಾಟಕ್ಕೆ ನಾನು ಯಾವ ರೀತಿ ಸಾಥ್ ಕೊಡ್ಬೋದು ಅನ್ನೋದು ಸ್ವಲ್ಪ ದಬ್ಬಾಕಿ ಮಾಡ್ತಾರೆ. ಇಲ್ಲ ನಾಟ್ ಪರ್ಟಿಕ್ಯುಲರ್ಲಿ ಪಿಟಿಷನ್ಸ್ ಅಂದ್ರೆ ಇದು ಹೆಂಗಂತಂದ್ರೆ ಕಲೆಕ್ಟಿವ್ ಆನ್ಸರ್ಸ್ ಅಂತಂದಲ್ಲ, ನಾವು ಇಲ್ಲಿ ತಪ್ಪು ಅವ್ರದೈತಿ ಇವ್ರದೈತಿ ಅನ್ನೋದಕ್ಕಿಂತ ತಪ್ಪು ಎಲ್ಲಾರ್ದು ಐತಿ, ಇಲ್ಲಿ ಏನ್ ಬಗೆಹರಿಸ್ಬೋದು ಅದನ್ನ ಹೆಂಗ್ ಬಗೆಹರಿಸ್ಬೋದು ಅನ್ನೋದ ಮೇಜರ್ ಆಗಿ. ಈಗ 5 ವರ್ಷ ಆದ್ಮೇಲೆ ಇನ್ನೊಂದ್ ಸರ್ಕಾರ, ಮತ್ತೆ 5 ವರ್ಷ ಆದ್ಮೇಲೆ ಇನ್ನೊಂದ್ ಇರ್ಬೋದು, ಇಲ್ಲ ಅದ ಇರ್ಬೋದು. ಕೆಲವೊಂದಿಷ್ಟು ಯೋಜನೆಗಳು ಓಪನ್ ಆಗಿರ್ತವೆ, ನೆಕ್ಸ್ಟ್ 5 ವರ್ಷ ಆದ್ಮೇಲೆ ಕ್ಲೋಸ್ ಆಗ್ಬಿಡ್ತವೆ. ಕೆಲವೊಂದಿಷ್ಟು ಭಾಳ ತಾತ್ಕಾಲಿಕ ಅನ್ಸ್ಬಿಡ್ತವೆ. ಸೊ ಇದನ್ನೆಲ್ಲ ಅದ್ರ ಬಗ್ಗೆ ಪಿಕ್ಚರ್ ಮಾಡಿವಿ ಅಂದ್ರೆ ಕಂಪ್ಲೀಟ್ ರೈಟಿಂಗ್ ಒಂದು. ಚಿತ್ರದ ನಾಯಕ ನಟಿ ಅರ್ಚನಾ ಜೋಯಿಸ್ ತಾವು ಪಾತ್ರದಲ್ಲಿ ಪತ್ರಕರ್ತೆಯಾಗಿ ಅಭಿನಯಿಸಿದ್ದಾಗಿ ಹೇಳಿದರು. ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಚೇರ್ಮನ್ ಡಾಕ್ಟರ್ ಜಯಪ್ರಕಾಶ್ ಪರಜಗಿ, ಕಾರ್ಯದರ್ಶಿ ಸಂತೋಷ್ ಕಜ್ಜನವರ್, ಪ್ರಾಚಾರ್ಯ ಡಾಕ್ಟರ್ ಮಂಜುನಾಥ್ ಗವಿಮಠ, ಉದ್ಯಮಿ ಸಚಿನ್ ಹೆಗಡೆ ಸೇರಿದ ಹಾಗೆ ನಟ ನವೀನ್ ಶಂಕರ್ ಅವರ ಅಭಿಮಾನಿಗಳು ಕೂಡ ಹಾಜರಿದ್ದರು. ಸಚಿನ್ ಕಾಂಬಳೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಸಂಕೇಶ್ವರ.